ಫೇಸ್ಬುಕ್ ಸ್ಥಗಿತದಿಂದ ಮಾರ್ಕ್ ಜುಕರ್ಬರ್ಗೆ ಆಗಿರುವ ನಷ್ಟ ಎಷ್ಟು ಗೊತ್ತಾ? ಜಗತ್ತಿನ ಅತಿ ಜನಪ್ರಿಯ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ತಾಣಗಳು ನಿನ್ನೆ ಕೆಲ ಗಂಟೆಗಳ ಕಾಲ ಸ್ಥಗಿತ ಆಗಿದ್ದವು. ಅನೇಕ ಬಳಕೆದಾರರು ಈ ಆ್ಯಪ್ಗಳಲ್ಲಿ ವ್ಯತ್ಯಯ ಉಂಟಾಗಿರುವ ಬಗ್ಗೆ ಟ್ವಿಟರ್ ತಾಣದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಹಾಗೆಯೇ ಕೆಲವರು ಮೆಮ್ಸ್ಗಳನ್ನು ಕೂಡ ಮಾಡಿದ್ದು. ಆದರೆ ಈ ವ್ಯತ್ಯಯದಿಂದಾಗಿ ಕೆಲವೇ ಗಂಟೆಗಳಲ್ಲಿ ಫೇಸ್ಬುಕ್ ಮಾಲೀಕ ಮಾರ್ಕ್ ಜುಕರ್ಬರ್ಗೆ $6 ಬಿಲಿಯನ್ ಕುಸಿದಿದೆ. ಹೌದು, ಎಲ್ಲೆಡೆ ಫೇಸ್ಬುಕ್, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಸ್ಥಗಿತದ್ದೇ ಸುದ್ದಿಯಾಗಿದ್ದು ಈ ಸೋಷಿಯಲ್ ಮೀಡಿಯಾಗಳ ವ್ಯತ್ಯಯ ಷೇರು ಮಾರುಕಟ್ಟೆಗೆ ಬಿಸಿ ತಟ್ಟಿದೆ. ಈ ದೈತ್ಯ ಪ್ಲಾಟ್ಫಾರ್ಮ್ಗಳ ಷೇರುಗಳು ಸೋಮವಾರ 4.9% ಕುಸಿತ ಕೂಡ ಕಂಡಿದ್ದು, ಹಾಗೆಯೇ ಮಾರ್ಕ್ ಜುಕರ್ಬರ್ಗೆ ವೈಯಕ್ತಿಕ ಸಂಪತ್ತು $6 ಬಿಲಿಯನ್ ಕುಸಿದಿದೆ ಎಂದು ವರದಿಯೊಂದರಿಂದ ತಿಳಿದು ಬಂದಿದೆ. ಇದರಿಂದ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಅವರನ್ನು ಕೆಳಕ್ಕೆ ತಳ್ಳಲಾಗಿದ್ದು, ಫೇಸ್ಬುಕ್ ಇನ್ಕಮ್ಸ್ ಮತ್ತು ಪ್ರಮುಖ ಉತ್ಪನ್ನಗಳು ಆಫ್ಲೈನ್ಗೆ ಹೋದ ಕಾರಣ ಮಾರ್ಕ್ ಜುಕರ್ಬರ್ಗೆ ಆಸ್ತಿ ಕರಗಿದೆ. ಇನ್ನು ಷೇರುಗಳ ಮಾರಾಟದ ಪರಿಣಾಮ ಸಾಮಾಜಿಕ ಮಾಧ್ಯಮ ದೈತ್ಯ ಮಾರ್ಕ್ ಜುಕರ್ಬರ್ಗ್ ಷೇರುಗಳು ಸೋಮವಾರ ಶೇಕಡ 5% ಕುಸಿದಿದ್ದು, ಅಲ್ಲದೆ ಸೆಪ್ಟೆಂಬರ್ ಮಧ್ಯಭಾಗದಿಂದ ಒಟ್ಟಾರೆ ಸುಮಾರು ಶೇಕಡ 15% ಷೇರುಗಳು ಮೌಲ್ಯ ಕುಸಿದಿದೆ. ವರದಿ ಪ್ರಕಾರ ಸೋಮವಾರದ ಷೇರುಗಳ ಕುಸಿತದ ಕಾರಣದಿಂದ ಜುಕರ್ಬರ್ಗ್ ಆಸ್ತಿ ಮೌಲ್ಯ $120.9 ಮಿಲಿಯನ್ ಕುಸಿದಿದ್ದು, ಬ್ಲೂಮ್ಬರ್ಗ್ ಮತ್ತು ಬಿಲಿಯನರ್ಸ್ ಇಂಡೆಕ್ಸ್ನಲ್ಲಿ ಅಗ್ರ ಶ್ರೀಮಂತರ ಪೈಕಿ 5ನೇ ಸ್ಥಾನಕ್ಕೆ ಇಳಿದಿದ್ದಾರೆ. ಅಷ್ಟೇ ಅಲ್ಲದೆ ಬಿಲ್ಗೇಟ್ಸ್ ನಂತರದ ಸ್ಥಾನಕ್ಕೆ ಕುಸಿದಿದ್ದಾರೆ ಜುಕರ್ಬರ್ಗ್. ಸೆಪ್ಟೆಂಬರ್ 13 ಸುಮಾರು $140 ಶತಕೋಟಿ ಆಸ್ತಿ ಮೌಲ್ಯ ಹೊಂದಿದ್ದ ಜುಕರ್ಬರ್ಗ್ ಆಸ್ತಿ ಬರೋಬ್ಬರಿ ಸುಮಾರು $19 ಬಿಲಿಯನ್ ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ಸೆಪ್ಟೆಂಬರ್ 13 ವಾಲ್ ಸ್ಟ್ರೀಟ್ ಜನರಲ್ ಆಂತರಿಕ ದಾಖಲೆಗಳ ಸಂಗ್ರಹವನ್ನು ಆಧರಿಸಿ ಕತೆಗಳ ಸರಣಿಯನ್ನು ಪ್ರಕಟಿಸಲು ಪ್ರಾರಂಭಿಸಿತು. ಇದರಲ್ಲಿ ಫೇಸ್ಬುಕ್ ತನ್ನ ಉತ್ಪನ್ನಗಳಿಂದ ಆಗುತ್ತಿರುವ ವ್ಯಾಪಕ ಸಮಸ್ಯೆಗಳ ಬಗ್ಗೆ ತಿಳಿದಿದ್ದರೂ ಸಮಸ್ಯೆಗಳನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುತ್ತಿಲ್ಲ ಎಂದು ಬಹಿರಂಗಪಡಿಸಿತು. ಅಷ್ಟೇ ಅಲ್ಲದೆ ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ ಹದಿಹರೆಯದ ಹುಡುಗಿಯರ ಮಾನಸಿಕ ಆರೋಗ್ಯಕ್ಕೆ ಹಾನಿ ಹಾಗೂ ಜನವರಿ 6ರ ಅಮೆರಿಕದ ಕ್ಯಾಪಿಟಲ್ ಗಲಭೆಗಳ ಬಗ್ಗೆ ತಪ್ಪು ಮಾಹಿತಿ ಹರಡುವಿಕೆ ಮುಂತಾದ ಸಮಸ್ಯೆಗಳು ಬಹಿರಂಗಗೊಂಡ ಬಳಿಕ ಮಾರ್ಕ್ ಜುಕರ್ಬರ್ಗ್ ಸಂಪತ್ತು ಇಳಿಕೆ ಆಗುತ್ತಲೇ ಇದೆ. ಈ ವರದಿಗಳು ಸರ್ಕಾರಿ ಅಧಿಕಾರಿಗಳ ಗಮನ ಸೆಳೆದಿವೆ ಮತ್ತು ಇವುಗಳನ್ನು ಬಹಿರಂಗಪಡಿಸಿದ ವಿಶಲ್ ಬ್ಲೋವರ್ ಸ್ವತಃ ತಾನು ಯಾರು ಎಂಬುದನ್ನು ಸೋಮವಾರ ಬಹಿರಂಗಪಡಿಸಿಕೊಂಡಳು. ಈ ಘಟನೆ ಹಾಗೂ ಫೇಸ್ಬುಕ್ ಇನ್ಕಮ್ ಸೋಷಿಯಲ್ ಮೀಡಿಯಾ ಸೇವೆಗಳ ವ್ಯತ್ಯಯದಿಂದಾಗಿ ಮಾರ್ಕ್ ಜುಕರ್ಬರ್ಗ್ ಆಸ್ತಿಯ ಮೌಲ್ಯ ಕಡಿಮೆಯಾದಂತಾಗಿದೆ. ಆದರೆ ವಿಶಲ್ ಬ್ಲೋವರ್ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ ಫೇಸ್ಬುಕ್, ರಾಜಕೀಯ ಧ್ರುವೀಕರಣ ಸೇರಿದಂತೆ ತನ್ನ ಉತ್ಪನ್ನಗಳು ಎದುರಿಸುತ್ತಿರುವ ಸಮಸ್ಯೆಗಳು ಸಂಕೀರ್ಣವಾಗಿವೆ ಮತ್ತು ತಂತ್ರಜ್ಞಾನದಿಂದ ಮಾತ್ರ ಇದು ಉಂಟಾಗಿಲ್ಲ ಎಂದು ಒತ್ತಿ ಹೇಳಿದೆ. ಕೆಲವು ಗ್ರಾಹಕರಿಗೆ ತಮ್ಮ ಉತ್ಪನ್ನಗಳ ಬಳಕೆಯಲ್ಲಿ ತೊಂದರೆಯಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಇದನ್ನು ಆದಷ್ಟು ಬೇಗನೆ ಸರಿಪಡಿಸುವ ನಿಟ್ಟಿನಲ್ಲಿ ನಾವು ಕಾರ್ಯ ಪ್ರವೃತ್ತರಾಗಿದ್ದೇವೆ. ಅಲ್ಲದೆ ಈ ಅಡಚಣೆಗಾಗಿ ನಾವು ಕ್ಷಮೆ ಕೋರುತ್ತೇವೆ ಎಂದು ಟ್ವಿಟರ್ನಲ್ಲಿ ತಿಳಿಸಿದೆ. ಅದೇ ರೀತಿ ಫೇಸ್ಬುಕ್ ಒಡೆತನದ ಜನಪ್ರಿಯ ಇನ್ಸ್ಟಂಟ್ ಮೆಸೇಜ್ ತಾಣ ವಾಟ್ಸಪ್ ಸಹ ವ್ಯತ್ಯಯವನ್ನು ಸರಿಪಡಿಸಲಾಗುವುದು ಎಂದು ಟ್ವೀಟ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.